ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ ಎರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನ ನೂತನ ಸೃಷ್ಟಿಗಳಾದ ಪ್ರತಿಯೊಬ್ಬರು ಅಂದರೆ ದೇವರ ಪುತ್ರರು ಕ್ರಿಸ್ತನ ಬಲಿಯ ಅಂದರೆ ಅರ್ಹತೆಯ ಅಂದರೆ ಮೆರಿಟ್ ಮೂಲಕವಾಗಿ ಅಂಗೀಕರಿಸಲ್ಪಟ್ಟವರಾಗಿ ಅವರ ಸ್ವಂತ ಬಲಹೀನತೆಗಳಿಗೆ ಅವರೇ ಕಾರಣರಾಗಿದ್ದಾರೆ ಆದರೆ ಅವರು ತಮ್ಮ ಬಲಹೀನತೆಗಳನ್ನು ತಿಳಿದುಕೊಂಡು ಅದರ ಕ್ಷಮೆಗಾಗಿ ಬೇಡಿಕೊಂಡರೆ ಕ್ರಿಸ್ತನ ನಿಮಿತ್ತವಾಗಿ ಅವುಗಳನ್ನು ಉಚಿತವಾಗಿ ರದ್ದು ಮಾಡಲು ಅಂದರೆ ಮನ್ನಿಸಲು ದೈವಿಕ ಶಕ್ತಿಯನ್ನು ಒದಗಿಸಲಾಗಿದೆ ಆದರೆ ದೇವರ ಮಕ್ಕಳಿಗೆ ಈ ಅಪರಾಧಗಳನ್ನು ದೇವರು ಕ್ಷಮಿಸಬೇಕಾದರೆ ಅವರು ಸಹೋದರರ ಬಗ್ಗೆ ಕ್ಷಮಿಸುವ ಮನೋಭಾವವನ್ನು ಹೊಂದಿರುವುದರ ಮೇಲೆ ಅವಲಂಬಿಸಿರುತ್ತದೆ ಏಕೆಂದರೆ ನೀವು ಒಬ್ಬರಿಗೊಬ್ಬರು ನಿಮ್ಮ ತಪ್ಪುಗಳನ್ನು ಹೃದಯಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮನ್ನು ಕ್ಷಮಿಸುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಮತ್ತು ನೀವು ಯಾವ ಅಳತೆಯಲ್ಲಿ ಇತರರಿಗೆ ಉಪಕಾರವನ್ನು ಮಾಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಉಪಕಾರ ಮಾಡಲಾಗುವುದು ದೈವಿಕ ಏರ್ಪಾಡುಗಳು ಎಷ್ಟು ಅಧಿಕವಾಗಿವೆ ಇವುಗಳು ನಾವು ರಾಜ್ಯಕ್ಕೆ ತಯಾರಾಗುವುದಕ್ಕೆ ನಮಗೆ ಎಷ್ಟು ಆಶೀರ್ವದಿಸಲ್ಪಟ್ಟದ್ದಾಗಿಯೂ ಎಷ್ಟು ಲಾಭದಾಯಕವಾಗಿಯೂ ಮತ್ತು ನಮಗೆ ಎಷ್ಟು ಸಹಾಯಕವಾಗಿಯೂ ಇವೆ